ಈ ಒಂದು ವಿಷಯ ಎಲ್ಲರ ಬದುಕಲ್ಲೂ ನಾವು ಕನಿಷ್ಠವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ. ನೋಡಿ, ಸಾಮಾನ್ಯವಾಗಿ ಫೋನ್ ರಿಸೀವರ್ ಎತ್ತಿದ ಕೂಡಲೇ ಕಿವಿಗೆ ಬೀಳುವ ಮೊದಲ ಪದವೇ ಹಲೋ. ಪರಿಚಿತರು ಸಿಕ್ಕಿದಾಗ ನಮ್ಮ ಬಾಯಿಂದ ಹೊರಬೀಳುವ ಮೊದಲ ಪದ ಹಲೋ. ಈ ಪದ ವಿಶ್ವವ್ಯಾಪಿ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ರೆ ಎನ್ನುವುದು ಶಿಷ್ಟಾಚಾರದ ಉತ್ತರ. ಶಿಷ್ಟಾಚಾರವನ್ನು ಮರೆತು ಹಲೋ ಒಂದಿದೆ ಸಾಕು ಅಂತ ತಮ್ಮ ಕಷ್ಟಗಳ ಪಟ್ಟಿಯನ್ನೇ ಒಪ್ಪಿಸೋದು ಸರಿನಾ? ಅಥವಾ ಹಲೋ ಹೇಳು, ಏನು ಬೇಕಾಗಿತ್ತು ಅನ್ನೋ ಹೊರಟು ಧ್ವನಿ ಸರಿ ಅನ್ಸುತ್ತಾ? ಎರಡೂ ಸರಿಯಲ್ಲ. ವೈಯಕ್ತಿಕವಾಗಿ ನಮಗೆ ಎಷ್ಟೇ ಕಷ್ಟಗಳಿದ್ರೂ ಆ ಕಡೆಯಿಂದ ಹಲೋ ಅಂದವ್ರಿಗೆ ನಾವು ಹೇಳಬೇಕಾದಿಷ್ಟೇ, ನಾನು ಚೆನ್ನಾಗಿದ್ದೀನಿ ಅಥವಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಐ ಆಮ್ ಫೈನ್ ಅಂತ. ಆ ಕಡೆಯಿಂದ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಓ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಬೇಕು. ಇದಕ್ಕೆ ಅರ್ಥ ಇಷ್ಟೇ, ನಮ್ಮ ಕ್ಷೇಮ ಸಮಾಚಾರವನ್ನು ವಿಚಾರಿಸುವುದು ಸಂಪ್ರದಾಯವಷ್ಟೇ. ಹೀಗೆ ಆಫೀಸಿನಲ್ಲಿ ಎಲ್ಲ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅನ್ನೋದು ಕೂಡ ಒಂದು ಸಂಪ್ರದಾಯವಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಟೆಲಿಫೋನಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಕೊಡದಿರುವುದು ಬುದ್ಧಿವಂತರ ಲಕ್ಷಣ, ಸುಸಂಸ್ಕೃತರ ಲಕ್ಷಣ. ನೆನಪಿರಲಿ, ಒರಟು ಉತ್ತರವನ್ನು ಯಾರೊಬ್ಬರೂ ಬಯಸೋದಿಲ್ಲ, ಸಹಿಸೋದೂ ಇಲ್ಲ. ಇದು ಗೊತ್ತಾದರೆ ಬದುಕು ಈಸಿ. ಇದು ಚಿಕ್ಕ ವಿಷಯ ಅಲ್ವಾ, ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ನೆನಪಿರಲಿ, ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಸಹಜವಾಗಿ ಫೇಸ್ ಟು ಫೇಸ್ ಮಾತಾಡಬೇಕಾದ್ರಾಗಲಿ ಅಥವಾ ಫೋನಲ್ಲಿ ಮಾತಾಡಬೇಕಾದ್ರಾಗಲಿ ಅಥವಾ ಸಭೆಯಲ್ಲಿ ಮಾತಾಡಬೇಕಾದ್ರಾಗಲಿ ಯಾವುದಕ್ಕೂ ಭಾವೋದ್ರೇಕಕ್ಕೆ ಒಳಗಾಗಿ ಏನನ್ನೂ ಮಾತಾಡೋದು, ಏನನ್ನೂ ನಿರೂಪಿಸೋದಕ್ಕೆ ಹೋಗೋದು ಅಲ್ಲ. ಬದುಕು ಬಹಳ ಸುಲಭ, ನೀನು ಅದನ್ನು ಹೇಗೆ ಜವಾಬ್ದಾರಿಯಿಂದ ನಿಭಾಯಿಸ್ತೀಯ ಅನ್ನೋದು ಬಹಳ ಮುಖ್ಯ. ಒಂದು ನೆನಪಿರಲಿ, ನೀವು ಆ ಸಮಯವನ್ನು, ಆ ಕ್ಷಣವನ್ನು, ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಬದುಕಲ್ಲಿ ನೆಮ್ಮದಿ ಇರುವಿಕೆ ಅಥವಾ ಇಲ್ಲದಿರುವಿಕೆ ಇದನ್ನು ನಿರ್ಧಾರ ಮಾಡುತ್ತೆ. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ಈ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋದಾಗ ಗೊತ್ತಿದ್ದೋ ಗೊತ್ತಿಲ್ಲೇನೋ ನಮ್ಮ ಬದುಕು ನೆಮ್ಮದಿಯುತವಾಗಿರುತ್ತೆ, ಬಹಳ ಸಂತೋಷದಾಯಕವಾಗಿರುತ್ತೆ. ಹಾಗಾಗಿ ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರಾದರೂ ನಮಗೆ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಅವರು ಶತ್ರುಗಳೇ ಆಗಲಿ, ಪರಿಸ್ಥಿತಿ ಏನೇ ಇರಲಿ, ನಮ್ಮನ್ನು ಅವರು ಕೇಳ್ತಾ ಇದ್ದಾರೆ ಅಂದಾಗ ನಾವು ಕೂಡ ಅಷ್ಟೇ ಸಮಯೋಚಿತವಾಗಿ, ನಾವು ಕೂಡ ಅಷ್ಟೇ ಸ್ನೇಹಪೂರ್ವಕವಾಗಿ ಅವರಿಗೆ ಉತ್ತರಿಸಬೇಕು. ಆಗಲಿ, ಬದುಕು ಸುಲಭ. ದ್ವೇಷಕ್ಕಾರ್ತ ಹೋದರೆ ಇಡೀ ಜೀವನವಿಲ್ಲ ಹಾಗೆ ಇರುತ್ತೆ. ಆದರೆ ಒಂದು ಕ್ಷಣ ಬದುಕಿನ ಸುಂದರತೆ ಎಲ್ಲ ಅಡಗಿದೆ ಎಂದು ಯೋಚನೆ ಮಾಡಿ. ಈ ಚಿಕ್ಕ ಪುಟ್ಟ ವಿಷಯಗಳಲ್ಲೇ ಇರೋದು, ಅದನ್ನು ನಾವುಗಳು ಮನಗಾಣಬೇಕಾಗಿದೆ, ನಾವುಗಳು ಸರಿಯಾಗಿ ತಿಳ್ಕೋಬೇಕಾಗಿದೆ. ನಮಸ್ಕಾರ. ಇಂತಿ ನಿಮ್ಮ ಸೋನು ಶ್ರೀನಿವಾಸ್.